ಲೋಕ ಅಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗಂತ ಕಣ್ಣಿ ಕಾಣಿಸೋದೇ ಸುದ್ದಿಯಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ, ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿಯೊಳಗಿನ ಸುದ್ದಿ ಇದೇ. ಇದ್ದಿದ್ದು ಇದ್ದಂಗೆ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಸ್ವಾಭಿಮಾನಿ ಸಂಸದೆ ಸುಮಲತಾ ಅಧಿಕೃತವಾಗಿ ಬಿಜೆಪಿ ಸೇರುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಸುಮಲತಾ ರಾಜ್ಯಸಭೆಗೆ ಹೋಗೋದು, ಸಂಘಟನೆಯ ಹೆಸರಲ್ಲಿ ಮಂಡ್ಯ ಜಿಲ್ಲೆಯ ಹಿಡಿತ ಸಾಧಿಸೋದು, ಭವಿಷ್ಯದಲ್ಲಿ ಪುತ್ರನಿಗೆ ನೆಲೆ ಕಂಡುಕೊಳ್ಳುವುದು ಸೇರಿದಂತೆ ಹಲವು ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದ್ದಾರೆ. ಹೈವೋಲ್ಟೇಜ್ ಕ್ಷೇತ್ರ ಮಂಡ್ಯ ಲೋಕಕಣದಲ್ಲಿ ಭಾವನಾತ್ಮಕ ಅಸ್ತ್ರ ಬಳಕೆಗೆ ದಳಪತಿ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಮಂಡ್ಯ ಜನರ ಜೀವನಾಡಿ ಕಾವೇರಿಯನ್ನೇ ಪ್ರಮುಖ ದಾಳವಾಗಿ ಪ್ರಯೋಗಿಸಲಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ಅನ್ಯಾಯವಾಗಿದೆ. ಅಲ್ಲದೆ ಮೇಕೆದಾಟು ಯೋಜನೆಯನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಈ ಮೂಲಕ ನಾನು ಗೆದ್ರೆ ನೀರಾವರಿ ಸಮಸ್ಯೆಗೆ ಪರಿಹಾರ ಎಂಬ ಸಂದೇಶವನ್ನ ರವಾನಿಸೋಕೆ HDK ಸಜ್ಜಾಗಿದ್ದಾರೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿರುವಂತಹ ಕಾಂಗ್ರೆಸ್ ಪಾಳಿಯಕ್ಕೆ ಆಂತರಿಕ ಸಮೀಕ್ಷೆ ಖುಷಿ ಕೊಟ್ಟಿದೆ. ರಾಜ್ಯದ 28 ಕ್ಷೇತ್ರಗಳ ಪೈಕಿ 12 ರಿಂದ 16 ಕ್ಷೇತ್ರಗಳಲ್ಲಿ ಗೆಲುವು ಸಿಗುವಂತಹ ಸೂಚನೆ ಸಿಕ್ಕಿದೆ. ಇದು ಕಾಂಗ್ರೆಸ್ ಪಾಲಿಗೆ ಮರುಭೂಮಿಯಲ್ಲಿ ಒಯಸಿಸ್ ಸಿಕ್ಕಂತಾಗಿದೆ. ಮೋದಿಯ ಅಲೆಯ ಆತಂಕದಲ್ಲಿರುವಂತಹ ಕಾಂಗ್ರೆಸ್ಗೆ ಆಂತರಿಕ ಸಮೀಕ್ಷಾ ವರದಿ ಗೆಲುವಿನ ವಿಶ್ವಾಸವನ್ನ ತಂದುಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ